ಹರಳುಗಳ ಪೈಕಿ ಗೋಮೇಧಿಕ ಹರಳು ತನ್ನದೇ ಆದ ವೈಶಿಷ್ಟ್ಯ ಹೊಂದಿದೆ. ಇದು ಹೊಳೆಯುವ ತಿಳಿಕಂದು ಬಣ್ಣದಲ್ಲಿದೆ. ಹಿಂದಿಯಲ್ಲಿ ಇದನ್ನ ಗೋಮೇಧ ಎಂದು ಕರೆಯುತ್ತಾರೆ. ಇದು ತಿಳಿಕಂದು ಹರಳು ಜೇನಿನ ಬಣ್ಣದ ಹೊಳಪನ್ನು ಹೊಂದಿದೆ. ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚು ಬಳಸುವಂತಹ ಹರಳು ಇದಾಗಿದೆ. ರಾಹುವಿನ ದುಷ್ಪರಿಣಾಮದಿಂದ ರಕ್ಷಿಸಿಕೊಳ್ಳಲು ಈ ಗೋಮೇಧಿಕ ಹರಳು ಮಹತ್ವದ ಪಾತ್ರ ವಹಿಸುತ್ತದೆ. ರಾಹು ಇತರ ಗ್ರಹಗಳಂತಿರದೆ ನೆರಳಿನ ಲಕ್ಷಣವನ್ನು ಹೊಂದಿದೆ. ಗೋಮೇಧಕವು ಎಲ್ಲಾ ಬಣ್ಣಗಳಲ್ಲಿ ದೊರೆಯುತ್ತದೆ. ಆದರೆ ಜೇನುತುಪ್ಪ, ಆಕಳ ಮೂತ್ರ, ಬೂದಿ ಬಣ್ಣಗಳ ಹರಳುಗಳು ಮಾತ್ರ ಗೋಮೇಧಕವಾಗಿರುತ್ತದೆ. ನಿಜವಾದ ಗೋಮೇಧಕ ಸ್ವಚ್ಛ ಹಾಗೂ ಗೋಮೂತ್ರದ ಬಣ್ಣದಂತೆ ದೂರದಿಂದ ಕಾಣಿಸಬೇಕು. ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳುವಲ್ಲಿ ಈ ಹರಳಿನ ಪಾತ್ರ ಅಮೋಘ. ಏಕಾಗ್ರತೆ ಕೊರತೆಯಿಂದ ಬಳಲುತ್ತಿರುವವರಿಗೆ ಈ ಹರಳು ತುಂಬಾ ಪ್ರಯೋಜನಕ್ಕೆ ಬರುವುದು. ಮೂಳೆ ನೋವು ಸಮಸ್ಯೆ, ಕಿವಿ, ಚರ್ಮ ಮತ್ತು ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಗುಣಪಡಿಸಲು ಇದು ಸಹಕಾರಿಯಾಗಲಿದೆ. ಗೋಮೇಧ ರತ್ನದ ಜೊತೆಗೆ ಮಾಣಿಕ್ಯ, ಹವಳ, ಹಳದಿ, ಪುಷ್ಯರಾಗ ಅಥವಾ ಮುತ್ತುಗಳನ್ನು ಎಂದಿಗೂ ಧರಿಸಬಾರದು. ದೋಷವುಳ್ಳ ಗೋಮೇಧ ಧರಿಸಿದರೆ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಈ ಹರಳನ್ನು ಸರಿಯಾಗಿ ಧರಿಸಿದರೆ ಮಾತ್ರ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ, ಧರಿಸಿದವನಿಗೂ ಪ್ರಯೋಜನವಾಗುತ್ತದೆ. ಕೆಲವೇ ವ್ಯಕ್ತಿಗಳಿಗೆ ಈ ಹರಳು ಆಗಿ ಬರುತ್ತದೆ. ಹೀಗಾಗಿ ಈ ಹರಳನ್ನು ಧರಿಸುವ ಮುನ್ನ ಜ್ಯೋತಿಷಿಗಳ ಸಲಹೆ ಪಡೆಯುವುದು ಒಳಿತು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.